ಅತಿ ಮುಖ್ಯವಾಗಿ ಇಲ್ಲಿ ಸಂತಾನ ಪ್ರಾಪ್ತಿ ಸಂತಾನ ಪ್ರಾಪ್ತಿ ಮದುವೆ ಆಗಿ ಹತ್ತು ಹದಿನೈದು ವರ್ಷ ಆಗಿದ್ರೂ ಸಹ ಅಂಥವ್ರಿಗೆ ಸಂತಾನ ಪ್ರಾಪ್ತಿ ಆಗಲ್ಲ ಚರ್ಮವ್ಯಾಧಿಗಳು ನಾನಾ ಥರ ಕಷ್ಟಗಳು ಇದೇನೇ ಇದ್ರೂ ಕೂಡ ಭಕ್ತಾದಿಗಳು ನೂರಾರು ಜನ ಬಂದು ಅವರವರ ಕೋರಿಕೆಗಳನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಗ್ರೇಡ್ ಎ ದೇವಸ್ಥಾನ ಈ ಒಂದು ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಇರೋದರಿಂದ ಈ ಒಂದು ಅಶ್ವತ್ಥ ಯಾರು ಪ್ರದಕ್ಷಿಣೆ ಮಾಡ್ತಾರೋ ಅವರು ಯಾವ ದೇವರ ದೇವಸ್ಥಾನಗಳು ಹೋಗೋಂಗೇ ಇಲ್ಲ ತ್ರಿಮೂರ್ತಿಗಳು ಇಲ್ಲೇ ಇದ್ದಾರೆ ನಂಬಿಕೆ ಇರೋದಿಲ್ವೋ ದೇವರು ಅಂದರೆ ಅಂಥವರೆಲ್ಲ ಬಂದು ಇಲ್ಲಿ ಭಕ್ತ ಶ್ರದ್ಧೆಯಿಂದ ಸೇವೆ ಮಾಡ್ಕೊಂಡು ಹೋದರೆ ಅವರಿಗೆಲ್ಲ ಒಳ್ಳೆದಾಗ್ತದೆ ಓ ಇಲ್ಲಿರುವಷ್ಟು ಎಲ್ಲೂ ಇಲ್ಲ ಶ್ರೀ ಗುರುಪ್ಯೋ ನಮಃ ಶುಕ್ಲಾಂ ವಿಷ್ಣು ಶಶಿವಣ್ಣಂ ಚತುರ್ಭುಜಂ ಪ್ರಸನ್ನವದನಂ ವದನಂ ಧ್ಯತ್ ಸರ್ವವಿಘ್ನ ಉಪಶಾಂತಯೇತ್ ಮೂಲತೋ ಬ್ರಹ್ಮರೂಪಾಯ ಮದ್ದತೋ ವಿಷ್ಣುರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ ನಾನು ಶ್ರೀಧರ ಶಾಸ್ತ್ರಿ ನಾರಾಯಣ ಸ್ವಾಮಿ ದೇವಸ್ಥಾನದ ಅರ್ಚಕ ಇದ್ದೇನೆ ಇದು ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನ ಭಾಳ ಹಳೆಯ ಮತ್ತು ಪುರಾತನವಾದ ದೇವಸ್ಥಾನ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅರಳಿ ಮರನೇ ದೇವರು ಈ ಒಂದು ಅರಳಿ ಮರ ಅಂದರೆ ಅಶ್ವತ್ಥ ವೃಕ್ಷ ಅದನ್ನೇ ನಾವು ಈ ಹಿಂದಿನಿಂದ ತಲೆಮಾರುಗಳಿಂದ ಸಾವಿರಾರು ವರ್ಷಗಳಿಂದ ನಮ್ಮದೇ ಒಂದು ಸಾವಿರ ವರ್ಷದ ಇತಿಹಾಸ ಇದೆ ಅರ್ಚಕರದ್ದು ಸಾವಿರ ವರ್ಷಗಳಿಂದ ನಾವು ವಂಶ ಪಾರಂಪರ್ಯವಾಗಿ ಈ ದೇವಸ್ಥಾನ ನಡೆಸ್ಕೊಂಡು ಇದ್ದೀವಿ ಮೊದಲಿಗೆ ಇಲ್ಲಿ ಒಂದು ಅರಳಿ ಮರ ಬಿಟ್ಟರೆ ಇನ್ನೇನು ಇರಲಿಲ್ಲ ಆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರು ಇರೋದರಿಂದ ಈ ಒಂದು ಅರಳಿ ಮರದಲ್ಲಿ ಭಾಳ ಶಕ್ತಿ ಇದೆ ಸರ್ ಆ ಅರಳಿ ಮರ ಒಂದು ಕಡೆ ಬೀಳ್ತಾ ಇರುತ್ತೆ ಒಂದು ಕಡೆ ಚಿಗಿರ್ತಾ ಇರುತ್ತೆ ಏನಪ್ಪ ಐದು ಸಾವಿರ ವರ್ಷಗಳಿಂದ ಈ ದೇವಸ್ಥಾನ ಇದೆಯಾ ಐದು ಸಾವಿರ ವರ್ಷಗಳಿಂದ ಅರಳಿ ಮರ ಇದೆಯಾ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮರ ಅನ್ನೋದು ಎರಡು ಸಾವಿರ ಮೂರು ಸಾವಿರ ಇರ್ತಕ್ಕಂಥದು ಈಗ ಹಿಸ್ಟ್ರಿನಲ್ಲಿ ಇದ್ದೇ ಇದೆ ಕೆಲವು ಮರಗಳಿದ್ದೇ ಇದೆ ಈಗಲೂ ಕೂಡ ಫಾರಿನ್ ಕಂಟ್ರೀಸಲ್ಲಿ ವಿದುರ ಅಶ್ವತ್ಥ ಅಂತಂದರೆ ತಮಗೆಲ್ಲ ಮಹಾಭಾರತ ಗೊತ್ತಿರಬಹುದು ಮಹಾಭಾರತದಲ್ಲಿ ವಿದುರ ಅಂತ ಒಬ್ಬ ಬರ್ತಾನೆ ಧೃತರಾಷ್ಟ್ರವರ ತಮ್ಮ ವಿದುರ ಆ ವಿದುರ ಮಹಾನುಭಾವ ಪಾಂಡವರು ಕೌರವರಿಗೂ ಯುದ್ಧ ಆದ ನಂತರ ಅವರ ರಕ್ತಪಾತಗಳು ಯುದ್ಧವನ್ನು ನೋಡಿ ಮನಸ್ಸಿಗೆ ದುಃಖ ಉಂಟಾಗಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಭೂಪ್ರದಕ್ಷಿಣೆ ಬರ್ತಾರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಅಂತಂದರೆ ತೀರ್ಥಯಾತ್ರೆಗಳ ಸಂದರ್ಶನ ನದಿಗಳಲ್ಲಿ ಸ್ನಾನ ಮಾಡೋದು ಇದು ಹಿಂದೆ ಇದ್ದಿರ್ತಕ್ಕಂಥ ಪದ್ಧತಿ ಅದೇ ರೀತಿ ಉತ್ತರ ಭಾರತದಿಂದ ವಿದುರ ಮಹಾಶಯ ದಕ್ಷಿಣ ಭಾರತದ ಕಡೆಗೆ ತೀರ್ಥಯಾತ್ರೆ ಮಾಡಿಕೊಂಡು ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಕೊನೆಗೆ ಬರ್ತಾರೆ ಮೊದಲು ಈ ಒಂದು ಸ್ಥಳ ದಂಡಕಾರುಣ್ಯ ಅಂತ ಇದರ ಹೆಸರು ದಂಡಕಾರುಣ್ಯ ಅಂದರೆ ಪೂರ್ತಿ ಕಾಡು ಇಲ್ಲಿ ಉತ್ತರ ಪಿನಾಕಿನಿ ಅಂತ ನದಿ ಇದೆ ಅತಿ ಮುಖ್ಯವಾಗಿ ಇಲ್ಲಿ ಮೈತ್ರೇಯ ಮಹಾಮುನಿಗಳ ಆಶ್ರಮ ಮೈತ್ರೇಯ ಮಹಾಮುನಿಗಳ ಆಶ್ರಮ ಇದ್ದು ಮೈತ್ರಿ ಮಹಾಮುನಿಗಳು ಅವರ ಶಿಷ್ಯರೊಡನೆ ಇಲ್ಲಿ ತಪಸ್ ಮಾಡಿಕೊಂಡು ಇದ್ದರು ವಿದುರ ಮಹಾನ್ ಭಾವ ಬಂದು ಅವರನ್ನ ಕೇಳಿ ಏನಾದರೂ ಒಂದು ಮನಶಾಂತಿಗೋಸ್ಕರ ಮನಸ್ಸು ನೆಮ್ಮದಿಗೋಸ್ಕರ ಏನಾದರೂ ಒಂದು ಮಾರ್ಗ ಪ್ರತಿಯೊಬ್ಬ ಮನುಷ್ಯನಿಗೂ ಮನಶಾಂತಿ ಅನ್ನೋದು ಭಾಳ ಮುಖ್ಯ ಆ ಒಂದು ಮನಶಾಂತಿಗೋಸ್ಕರ ವಿದರ ಭೂಪ್ರದಕ್ಷಿಣೆ ಬಂದಾಗ ಇಲ್ಲಿ ಒಂದು ಮಹಾ ಮೈತ್ರೇಯ ಮಹಾಮುನಿಗಳ ಆಶ್ರಮ ಇದ್ದು ಮೈತ್ರೇಯ ಮಹಾಮುನಿಗಳ ಸಲಹೆ ಕೇರ್ ಕೇಳ್ತಾರೆ ವಿದರ ಮಹಾನ್ಭವ ಈ ಥರ ನನ್ನ ಕಣ್ಣು ಮುಂದೆನೇ ಪಾಂಡವರು ಕೌರವರು ನನ್ನ ಮಕ್ಕಳು ಥರ ಅವರು ನನ್ನ ಕಣ್ಣು ಮುಂದೆನೇ ಎಲ್ಲ ಯುದ್ಧ ಆಡಿ ರಾಜ್ಯ ರಾಜ್ಯಭಾರಕ್ಕೋಸ್ಕರ ಸತ್ತೋದರು ಆ ಒಂದು ದೃಷ್ಟಿಯಿಂದ ನನಗೆ ಮನಸ್ಸು ದುಃಖ ಉಂಟಾಗಿದೆ ಅದಕ್ಕೆ ಪರಿಹಾರಕ್ಕೆ ಏನಾದರೂ ಒಂದು ಮಾರ್ಗ ಕೇಳ್ತಾರೆ ಮೈತ್ರಿ ಮಹಾಮನಿ ಮೈತ್ರಿ ಮಹಾಮನಿಗಳು ಅವರ ತಪೋಬಲದಿಂದ ಒಂದು ಅರಳಿ ಮರನ ಅರಳಿ ಸಸಿ ಸಸಿ ಅಂತಾರೆ ಅರಳಿ ಸಸಿನ ಇಲ್ಲಿ ಸ್ಥಾಪನೆ ಮಾಡಿ ವಿದುರ ಮಹಾಶಯನಿಗೆ ನೀನು ಇದನ್ನು ಮೊದಲು ಸೇವೆ ಮಾಡಿಕೊಂಡಿರಪ್ಪ ಈ ಒಂದು ಅರಳಿ ಮರ ಅಶ್ವತ್ಥ ವೃಕ್ಷ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಅರಳಿ ಮರ ಈ ಒಂದು ಅರಳಿ ಮರ ನೆಟ್ಟುಬಿಟ್ಟು ಇದರ ಸೇವೆ ಮಾಡಿಕೊಂಡಿರಪ್ಪ ನೀನು ನಿನ್ನ ಹೆಸರು ಈ ಒಂದು ದೇವಸ್ಥಾನಕ್ಕೆ ನಿನ್ನ ಹೆಸರು ಬರಲಿ ಈ ಒಂದು ಸ್ಥಳ ಈ ಒಂದು ಊರಿಗೆ ವಿದುರಾ ಅಶ್ವತ್ಥ ಅಂತ ಬರಲಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ ಅದರಂತೆ ಮಹಾಶಯ ಕೆಲವು ಕಾಲ ಇಲ್ಲಿ ತಪಸ್ ಮಾಡಿ ಅವರ ಜೊತೆ ಆ ಒಂದು ಅರಳಿಂಬರನ್ನು ಬೆಳೆಸಿ ದೊಡ್ಡದು ಮಾಡಿದ್ದಕ್ಕೆ ಈ ಒಂದು ಸ್ಥಳ ಮತ್ತು ಈ ಒಂದು ದೇವಸ್ಥಾನಕ್ಕೆ ವಿದುರ ಅಶ್ವತ್ಥ ನಾರಾಯಣ ನಾರಾಯಣಸ್ವಾಮಿ ದೇವಸ್ಥಾನ ಅಂತ ಮೊದಲಿನಿಂದ ಇರತಕ್ಕಂಥ ಒಂದು ಪ್ರತಿತಿ ಪ್ರತಿತಿ ಅದೇನೇ ಆಗಿರಲಿ ಇಲ್ಲಿ ಇರತಕ್ಕಂಥ ಅರಳಿ ಮರ ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಇದ್ದಾರೆ ಈ ಒಂದು ಅಶ್ವತ್ಥ ಮರ ಯಾರು ಅಶ್ವತ್ ಪ್ರದಕ್ಷಿಣೆ ಭಕ್ತಿ ಶ್ರದ್ಧೆಯಿಂದ ಈ ಹಿಂದೆ ಬೆಳಗ್ಗೆ ಸಾಯಂಕಾಲ ಐದು ದಿನ ಏಳು ದಿನ ಹನ್ನೊಂದು ದಿನ ಈ ರೀತಿ ಬೆಳಗ್ಗೆ ನೂರೆಂಟು ಪ್ರದಕ್ಷಿಣೆ ಅಶ್ವತ್ಥ ಪ್ರದಕ್ಷಿಣೆ ಸಾಯಂಕಾಲ ನೂರೆಂಟು ಅಶ್ವತ್ಥ ಪ್ರದಕ್ಷಿಣೆ ಯಾರು ಮಾಡ್ಕೊಂಡು ಹೋಗ್ತಾರೋ ಅವರ ಒಂದು ಕೋರಿಕೆಗಳು ಏನೇ ಇರಲಿ ಕೋರಿಕೆಗಳು ಅಂತಂದರೆ ಅತಿ ಮುಖ್ಯವಾಗಿ ಇಲ್ಲಿ ಸಂತಾನ ಪ್ರಾಪ್ತಿ ಸಂತಾನ ಪ್ರಾಪ್ತಿ ಮದುವೆ ಆಗಿ ಹತ್ತು ಹದಿನೈದು ವರ್ಷ ಆಗಿದ್ರೂ ಸಹ ಅಂಥವ್ರಿಗೆ ಸಂತಾನ ಪ್ರಾಪ್ತಿ ಆಗಲ್ಲ ಚರ್ಮವ್ಯಾಧಿಗಳು ನಾನಾ ಥರ ಕಷ್ಟಗಳು ಇದೇನೇ ಇದ್ರೂ ಕೂಡ ಈ ಹಿಂದೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಬೇಡ್ಕೊಂಡು ಇದ್ದರೆ ಅವರಿಗೆಲ್ಲ ಒಳ್ಳೆಯದಾಗ್ತಾಯಿತ್ತು ಆದರೂ ಕೂಡ ಈಗಲೂ ಕೂಡ ಈ ಒಂದು ಅರಳಿ ಮರಕ್ಕೆ ಶಕ್ತಿ ಇದೆ ಭಕ್ತಾದಿಗಳು ನೂರಾರು ಜನ ಬಂದು ಅವರವರ ಕೋರಿಕೆಗಳನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಗ್ರೇಡ್ ಎ ದೇವಸ್ಥಾನ ನಾರಾಯಣ ಸ್ವಾಮಿ ದೇವಸ್ಥಾನ ಸಾವಿರಾರು ಜನ ಕರ್ನಾಟಕದಿಂದ ಅತಿ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಂಧ್ರ ಕಡೆ ತಮಿಳುನಾಡು ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ಸೇವೆ ಮಾಡಿಕೊಂಡು ಅವರ ಒಂದು ಭಕ್ತಿ ಶ್ರದ್ಧೆಯಿಂದ ಅವರ ಕೋರಿಕೆಗಳನ್ನೆಲ್ಲ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಇರೋದರಿಂದ ಈ ಒಂದು ಅಶ್ವತ್ತರ ದಕ್ಷಿ ಯಾರು ಪ್ರದಕ್ಷಿಣೆ ಮಾಡ್ತಾರೋ ಅವರು ಯಾವ ದೇವರ ದೇವಸ್ಥಾನಗಳು ಹೋಗೋಂಗೇ ಇಲ್ಲ ತ್ರಿಮೂರ್ತಿಗಳು ಇಲ್ಲೇ ಇದ್ದಾರೆ ತ್ರಿಮೂರ್ತಿಗಳ ಒಂದು ಸೇವೆ ಮಾಡಿದಷ್ಟು ಫಲ ಇಲ್ಲಿ ಸಿಕ್ಕತ್ತೆ ಅದೇ ರೀತಿ ಇಲ್ಲಿ ವಿಪರೀತ ನಾಗರಕಲ್ಲುಗಳಿದೆ ನಾಗರಕಲ್ಲುಗಳು ನಾಗದೇವತೆ ಸ್ಥಾಪನೆ ಮಾಡ್ತಾರೆ ಆ ನಾಗರಕಲ್ಲುಗಳು ಇಲ್ಲಿರೋಷ್ಟು ಇಲ್ಲಿರುವಷ್ಟು ಎಲ್ಲೂ ಇಲ್ಲ ಪ್ರತಿಯೊಬ್ಬರು ಬಂದು ಆರ್ಥಿಕದಲ್ಲಿ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿರೋರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ನಾಗರಿಕಲ್ಲ ಹಾಕ್ಸ್ತೀನಿ ಸ್ವಾಮಿ ಒಳ್ಳೆಯದಾಗಲಿ ಸಂತಾನ ಪ್ರಾಪ್ತಿಯಾಗಲಿ ಒಳ್ಳೆ ಮಕ್ಕಳಾಗಲಿ ಸಂತಾನ ಪ್ರಾಪ್ತಿ ಒಂದೇ ಇಲ್ಲ ಸಂತಾನ ಪ್ರಾಪ್ತಿ ಆಗಬೇಕು ಒಳ್ಳೆ ಮಕ್ಕಳು ಆಗಬೇಕು ಆನಂತರ ಹೆಣ್ಮಕ್ಳಿಗೆ ಮದುವೆ ಆಗಬೇಕು ಗಂಡು ಮಕ್ಕಳಿಗೂ ಮದುವೆ ಆಗಬೇಕು ಮನುಷ್ಯನ ಒಂದು ಕೋರಿಕೆ ಏನಪ್ಪ ಅಂತಂದರೆ ಅವನ ಜೀವನದಲ್ಲಿ ಚೆನ್ನಾಗಿರಬೇಕು ಆ ಚೆನ್ನಾಗಿರಬೇಕು ಅಂತಂದರೆ ಎರಡೇ ದಾರಿ ಒಂದು ದೇವತಾ ಕಾರ್ಯಗಳು ಇನ್ನೊಂದು ದಾನ ಧರ್ಮ ಮಾಡಿಕೊಂಡಿದ್ದರೆ ಅವರ ಕೋರಿಕೆಗಳು ನೆರವೇರುತ್ತೆ ಅದೇ ರೀತಿ ಅವರು ಬಂದು ಅವರ ಪರವಾಗಿ ಅವರ ಕೋರಿಕೆ ನೆರವೇರಿದ ನಂತರ ಒಂದು ವಿಗ್ರಹ ಸ್ಥಾಪನೆ ಮಾಡಿಬಿಟ್ಟು ಹೋಗೋದು ಮೊದಲಿನಿಂದ ಇಲ್ಲಿ ಬಂದಿರತಕ್ಕಂಥ ಪದ್ಧತಿ ಈಗಲೂ ಕೂಡ ನಾಗಪ್ರತಿಷ್ಠೆಗಳು ನಡೀತಾ ಇದೆ ಸಾವಿರಾರು ಜನ ಭಕ್ತರು ಬಂದು ನಾಗರ ಪ್ರತಿಷ್ಠೆ ಮಾಡಿಸೋದು ಒಂದು ಅನ್ನದಾನ ಮಾಡಿಸೋದು ಒಂದು ಅಶ್ವತ್ ಪ್ರದಕ್ಷಿಣೆ ಮಾಡಿಸೋದು ಈ ರೀತಿ ಅವರ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ಕೋರಿಕೆಗಳೆಲ್ಲ ನೆರವೇರ್ತಾ ಇದೆ ಇಲ್ಲಿ ಅರಳಿ ಮರದಲ್ಲಿ ಬ್ರಹ್ಮಾವಿಷ್ಣು ಮಹೇಶ್ವರು ಇರೋದರಿಂದ ಮುಖ್ಯವಾಗಿ ಶ್ರೀಮನ್ ನಾರಾಯಣ ಅಶ್ವತ್ಥ ವೃಕ್ಷಲಿ ಇರೋದರಿಂದ ಇಲ್ಲಿರ್ತಕ್ಕಂಥ ದೇವರು ಅಶ್ವತ್ಥನಾರಾಯಣ ಸ್ವಾಮಿ ಇಲ್ಲಿರ್ತಕ್ಕಂಥ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಅದಕ್ಕೆ ಈ ದೇವಸ್ಥಾನಕ್ಕೆ ಹೆಸರು ಆದ್ದರಿಂದ ಭಕ್ತಾದಿಗಳಲ್ಲಿ ಒಂದು ವಿನಂತಿ ತಮ್ಮ ಒಂದು ಕೋರಿಕೆಗಳು ಏನೇ ಇರಲಿ ಒಂದು ಸಂತಾನ ಪ್ರಾಪ್ತಿ ಆಗ್ಬೋದು ಒಂದು ಚರ್ಮವ್ಯಾಧಿ ಆಗ್ಬೋದು ಒಂದು ವಿವಾಹದ ಮದುವೆಗಳಾಗಬೇಕು ಅವರ ಕೋರಿಕೆಗಳೇನೇ ಇರಲಿ ಮನುಷ್ಯ ಅಂತಂದ ಮೇಲೆ ನಾನಾ ಥರ ಅವರ ಕೋರಿಕೆಗಳು ಬಾಧೆಗಳು ಇದ್ದೇ ಇರುತ್ತೆ ಅವರು ಒಂದು ಸರ್ತಿ ದೇವಸ್ಥಾನಕ್ಕೆ ಬಂದು ಸಂದರ್ಶಿಸಿ ಭಕ್ತಿ ಶ್ರದ್ಧೆಯಿಂದ ಒಂದು ಪೂಜೆಯನ್ನು ಒಂದು ಅರ್ಚನೆಯೋ ಒಂದು ಅಭಿಷೇಕಾನೋ ಮಾಡಿಸ್ಕೊಂಡು ಹೋದರೆ ಅವರಿಗೆಲ್ಲ ದೇವರು ಒಳ್ಳೇದು ಮಾಡ್ತಾನೆ ತಮ್ಮ ಬಿಡುವಿನ ವೇಳೆಯಲ್ಲಿ ಭಕ್ತರು ಬಂದು ಈ ಒಂದು ದೇವಸ್ಥಾನ ಸಂದರ್ಶನೆ ಮಾಡ್ಕೊಂಡು ಹೋಗಬೇಕು ಈ ಒಂದು ದೇವಸ್ಥಾನ ಬಂದು ಬೆಂಗಳೂರಿನಿಂದ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ರ ತಾಲೂಕು ಅಂತ ಅಲ್ಲಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಆ ಒಂದು ದೃಷ್ಟಿಯಿಂದ ಭಕ್ತರಿಗೆ ಇಲ್ಲಿ ಬಸ್ಸುಗಳು ಟ್ರೈನ್ಗಳು ಎಲ್ಲ ಅನುಕೂಲಗಳಿದೆ ಇದು ಶಕ್ತಿ ಇರ್ತಕ್ಕಂಥ ದೇವಸ್ಥಾನ ಆದ್ದರಿಂದನೇ ಈ ಒಂದು ದಿನೇ ದಿನೇ ನೂರಾರು ಜನ ಸಾವಿರಾರು ಜನ ಭಕ್ತಾದಿಗಳು ಕೂಡ ಜಾಸ್ತಿ ಅತಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅವ್ರ ಮನಸ್ಸಿನಲ್ಲಿ ಏನೇ ಕೋರಿಕೆಗಳಿರಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಜನ ಸಾಕ್ಷಿ ಇದೆ ಸ್ವಾಮಿಗಳೇ ಈ ದೇವಸ್ಥಾನದಿಂದ ನನಗೆ ಬರೀ ಹೆಣ್ಮಕ್ಳಿತ್ತು ಗಂಡು ಮಗು ಆಗಿದೆ ಆಗಿರ್ತಕ್ಕಂಥ ಗಂಡು ಮಗು ಒಳ್ಳೆ ಆರೋಗ್ಯವಾಗಿದೆ ಒಳ್ಳೆಯ ವಿದ್ಯಾವಂತ ಆಗಿದ್ದಾನೆ ಒಳ್ಳೆ ಬುದ್ಧಿವಂತ ಆಗಿದ್ದಾನೆ ಈ ದೇವರಿಂದ ಒಳ್ಳೇದಾಗಿದೆ ಅಂತ ಪ್ರತಿಯೊಂದು ಸಾಕ್ಷಿಗಳು ನಮ್ಮಲ್ಲಿ ಬೇಕಾದಷ್ಟು ಭಕ್ತಾದಿಗಳು ಬಂದು ಆವಾಗ ಹೇಳ್ತಾ ಇರ್ತಾರೆ ಆ ಒಂದು ದೃಷ್ಟಿಯಿಂದ ಭಕ್ತ ಭಕ್ತರಲ್ಲಿ ಒಂದು ನಂಬಿಕೆ ಅನ್ನೋದು ಮುಖ್ಯ ಆ ನಂಬಿಕೆ ಅತೀವವಾಗಿ ಭಕ್ತರಲ್ಲಿ ಇದೆ ಇಲ್ಲಿ ಭಕ್ತಾದಿಗಳು ಬಂದು ಒಂದು ಪ್ರದಕ್ಷಿಣೆ ಮಾಡಿ ಸೇವೆ ಮಾಡಿ ಅನ್ನದಾನಕ್ಕೆ ಅನುಕೂಲ ಮಾಡಿಕೊಟ್ಟು ಏನೇನು ಅವರವರ ಕೋರಿಕೆಗಳಿದ ನಡೆಸ್ಕೊಂಡು ಹೋದರೆ ದೇವರು ಅಶ್ವತ್ಥನಾರಾಯಣ ಇರ್ತಕ್ಕಂಥ ದೇವರು ಎಲ್ಲರಿಗೂ ಒಳ್ಳೇದು ಇದ್ದಾನೆ ಹಿಂದೂ ಸಂಪ್ರದಾಯ ಪ್ರಕಾರ ನಾಗರ ಹಾವು ಸರ್ಪ ಅದು ದೇವತಾ ಸ್ವರೂಪ ಹಿಂದೂಗಳ ಸಂಪ್ರದಾಯ ಪ್ರಕಾರ ನಾಗರ ಹಾವು ಅನ್ನೋದು ಸರ್ಪ ಅನ್ನೋದು ಅದು ದೇವತಾ ಸ್ವರೂಪ ಸುಬ್ರಹ್ಮಣ್ಯೇಶ್ವರ ಸ್ವರೂಪ ಕೆಲವರು ತಿಳಿದೋ ತಿಳಿದಲೇನೋ ಅದನ್ನು ಸಾಯಿಸಿರ್ತಾರೆ ಇವರು ಸಾಯಿಸಿರ್ಬೋದು ಇವರ ತಂದೆ ತಾಯಿ ಸಾಯಿಸಿರ್ಬೋದು ಇವರ ತಾತ ಮುತ್ತಾತ ಸಾಯಿಸಿರ್ಬೋದು ಅದಕ್ಕೆ ಏನಾಗುತ್ತೆ ಅದು ಸಿನ್ ಅಂತಾರೆ ಎಸ್ ಐ ಎನ್ ಸಿನ್ ಅಂತಾರೆ ಅಂದರೆ ಪಾಪ ದೇವತಾ ಸ್ವರೂಪ ಇರತಕ್ಕಂಥ ಒಂದು ನಾಗರ ಹಾವನ್ನ ಸಾಯಿಸೋದ್ರಿಂದ ಅದು ಪಾಪ ಹನ್ನೆರಡು ಜನ್ಮ ಕಾಡಿಸ್ತಾ ಇರುತ್ತೆ ಮನುಷ್ಯನಿಗೆ ಆ ಹನ್ನೆರಡು ಜನ್ಮದಲ್ಲಿ ಅವ್ರಿಗೆ ಸರ್ಪ ದೋಷ ಪರಿಹಾರ ಆಗಬೇಕು ಅಂತಂದರೆ ಎಲ್ಲ ದೇವರು ಕೊಟ್ಟಿರ್ತಾನೆ ಏನೋ ಒಂದು ಕಷ್ಟ ಅನುಭವಿಸ್ತಾ ಇರ್ತಾನೆ ಕಿವಿ ಸೋರೋದು ಬಾಯಿಲ್ದಿರತಕ್ಕಂಥ ಮಾತಲಿರ್ತಕ್ಕಂಥ ಮಕ್ಕಳು ಹುಟ್ಟೋದು ಕಣ್ಕಾಂಡದಲ್ಲಿ ಇರ್ತಕ್ಕಂಥ ಮಕ್ಕಳು ಹುಟ್ಟೋದು ಇವೆಲ್ಲ ಇದೆ ಈ ಒಂದು ದೋಷ ಬರಬೇಕು ಅಂತಂದರೆ ಆ ನಾಗದೋಷ ಸರ್ಪದೋಷಕ್ಕೋಸ್ಕರನೇ ಬರುತ್ತೆ ಇದು ದೋಷ ಏನು ಮುಕ್ತಿ ಆಗಬೇಕಲ್ಲ ನಿಜ ಸರ್ಪನ ನಾವು ಮಾಡಲಿಕ್ಕಾಗಲ್ಲ ಅದರ ಬದಲಿಗೆ ಒಂದು ನಾಗರ ಒಂದು ವಿಗ್ರಹನ ನಾಗದೇವತೆ ಮಧ್ಯದಲ್ಲಿರ್ತಕ್ಕಂಥದ್ದು ಆ ಕಡೆ ಕಡೆ ಮಕ್ಕಳು ಒಂಬತ್ತು ನವನಾಗೇಂದ್ರ ಅಂತಾರೆ ಒಂಬತ್ತು ಸರ್ಪಗಳು ಆ ತಾಯಿನ ಮಕ್ಕಳನ್ನ ಒಂದು ಕಡೆ ನೀವು ಅಶ್ವಥರುಷ ಕಡೆ ಸ್ಥಾಪನೆ ಮಾಡಿದೆ ನಿಮಗೆ ದೋಷ ಪರಿಹಾರ ಆಗುತ್ತೆ ಅಂತ ಇದು ಈಗಿಂದಲ್ಲ ಹಿಂದಿನಿಂದ ಬಂದಿರತಕ್ಕಂಥದ್ದು ಸಂಪ್ರದಾಯ ಹಿಂದೂ ಸಂಪ್ರದಾಯ ಆ ರೀತಿ ಮಾಡೋದರಿಂದ ಅವರಿಗೆಲ್ಲ ಇದೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ನಾಗದೋಷ ಪರಿಹಾರ ಅಂದರೆ ಇಷ್ಟೇ ಅದೇ ಹಸು ಸಾಯಿಸಿದೆ ತೊಂದರೆ ಆಗೋಲ್ಲ ನಾಗದೋಷ ಅನ್ನೋದು ದೇವತಾ ಸ್ವರೂಪ ಅದು ಅದರಿಂದ ಯಾವ ಪ್ರಾಣಿಗಳ್ನ ಕೊಲ್ಲಬಾರ್ದು ಕೊಲ್ಲೇಬಾರ್ದು ಅಂತಾರೆ ಜನಗಳು ಕೇಳಬೇಕಲ್ಲ